ಬೆಳಗಾವಿ ರಾಜಕಾರಣದಲ್ಲಿ ಕೆಲವರ ಹಸ್ತಕ್ಷೇಪ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೆ ಸಚಿವ ಸತೀಶ್ ಜಾರಕಿಹೊಳಿ ಮಧ್ಯೆ 1 ಟು 1 ಸಭೆ ನಡೆದಿತ್ತು ಮೈಸೂರು ಪ್ರವಾಸಕ್ಕೂ ಮುನ್ನ ಇಬ್ಬರ ಮಧ್ಯೆ ಸಭೆ ನಡೆದಿತ್ತು ಡಿಕೆ ಶಿವಕುಮಾರ್ ನಿವಾಸದಲ್ಲಿ ನಡೆದಿದ್ದಂಥ 1 ಟು 1 ಮಾತುಕತೆ ಎಲ್ಲ ಬೆಳವಣಿಗೆಗಳ ಬಗ್ಗೆ ಡಿಕೆ ಶಿವಕುಮಾರ್ ಹಾಗೆ ಸತೀಶ್ ಜಾರಕಿಹೊಳಿ ಪರಸ್ಪರ ಚರ್ಚೆಯನ್ನ ನಡೆಸಿದರು ಆದರೆ ಆ ಚರ್ಚೆಯ ಹೊರತಾಗಿಯೂ ಕೂಡ ಆನಂತರ ಸತೀಶ್ ಜಾರಕಿಹೊಳಿ ಅವರ ಕಡೆಯಿಂದ ಬಂದಂತ ಹೇಳಿಕೆಗಳು ಎಲ್ಲೋ ಒಂದಕಡೆ ಈ 1 ಟು 1 ಮಾತುಕತೆ ಕೂಡ ವರ್ಕ್ ಔಟ್ ಆಗಲಿಲ್ವಾ ಅನ್ನುವಂತ ಪ್ರಶ್ನೆಯನ್ನ ಮೂಡಿಸ್ತಾ ಇದೆ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ ಹರೀಶ್ ಮೈಸೂರು ಪ್ರವಾಸಕ್ಕೆ ಶಾಸಕರನ್ನ ಕರ್ಕೊಂಡು ಹೋಗೋಕೆ ಸಿದ್ಧರಾಗಿದ್ದಾರೆ ಸತೀಶ್ ಜಾರಕಿಹೊಳಿ ಅನ್ನುವಂತ ಮಾತು ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗಿಬಿಟ್ಟಿತ್ತು ಬಟ್ ಈಗ ತಿಳಿದು ಬರ್ತಾ ಇರುವಂತ ಮಾಹಿತಿ 1 ಟು 1 ಮಾತುಕತೆ ಎಲ್ಲದಕ್ಕೂ ಮೊದಲೇ ಆಗಿತ್ತು ಅಂತ ಹೇಳಿ ಹಾಗಾದ್ರೆ ಆ ಸಭೆಯಲ್ಲಿ ಏನು ಚರ್ಚೆ ಆಯಿತು ಆದಂತ ಚರ್ಚೆ ಯಾಕ್ ವರ್ಕ್ ಔಟ್ ಆಗಲಿಲ್ಲ ಅಂತ ಹೇಳಿ ವಿದೇಶಕ್ಕೆ ಬಹಳ ಮುಖ್ಯವಾಗಿರುವಂತದ್ದು ಕೂಡ ಆ ಲೋಕೋಪಯೋಗಿ ಸಚಿವರು ಆಗಿರುವಂತಹ ಸತೀಶ್ ಜಾರಕಿಹೊಳಿ ಅವರು ಮೈಸೂರು ಪ್ರವಾಸಕ್ಕೆ ತೆರಳುವುದಕ್ಕೂ ಒಂದು ದಿನ ಮೊದಲು ಸೊ ನೇರವಾಗಿ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡ್ತಾರೆ ಸೊ 1 ಟು 1 ಮಾತುಕತೆ ನಡೆಸ್ತಾರೆ ಕ್ಲೋಸ್ ಡೋರ್ ಮೀಟಿಂಗ್ ಅಲ್ಲಿ ಕೂಡ ಅಲ್ಲಿ 10 ಹಲವು ವಿಚಾರಗಳನ್ನ ಪ್ರಸ್ತಾಪ ಮಾಡುವಂತ ಒಂದು ಪ್ರಯತ್ನ ಆಗುತ್ತೆ ಯಾಕಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ನಡೆಯುತ್ತಿರತಕ್ಕಂಥ ವಿದ್ಯಮಾನಗಳ ಬಗ್ಗೆ ಆಗಿರಬಹುದು ಸೊ ಅಲ್ಲಿ ಒಂದು ಇಂಚಿಂಚು ಮಾಹಿತಿಯನ್ನು ಕೂಡ ಅವರಿಗೆ ಗಮನಕ್ಕೆ ತರುವಂತಹ ಒಂದು ಪ್ರಯತ್ನವನ್ನ ಅವ್ರು ಮಾಡಿದ್ದಾರೆ ಅನ್ನುವಂತ ಮಾಹಿತಿಗಳು ಕೇಳಬರ್ತಿದೆ ಅದೆಲ್ಲದಕ್ಕೂ ಕಾರಣ ಆಗಿರುವಂತದ್ದು ಯಾಕೆ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾದ್ರು ಅನ್ನುವಂಥದ್ದು ಸಾಕಷ್ಟು ಕುತೂಹಲಕ್ಕೆ ಮೂಡಿತ್ತು ಆದರೆ ಅವರು ಯಾವುದೇ ರೀತಿಯಲ್ಲಿ ಗೊಂದಲಕ್ಕೆ ಅವಕಾಶ ಕೊಡಬಾರದು ಮೊದಲು ಅವ ಹಸ್ತಕ್ಷೇಪದ ವಿಚಾರವನ್ನ ಅವರ ಮುಂದೆ ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಕೇಳಬರ್ತೈತೆ ಯಾಕಂದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಈಗಾಗಲೇ ಕೂಡ ಈ ಹಿಂದೆ ಆಗಿರುವಂತಹ ಘಟನೆಗಳನ್ನ ಆಧರಿಸಿ ಅವರು ಒಂದು ಮಾಹಿತಿಗಳನ್ನ ಅವರು ಗಮನಕ್ಕೆ ತರುವಂತ ಒಂದು ಪ್ರಯತ್ನ ಮಾಡಿದ್ದಾರೆ ಸೊ ಆ ಒಂದು ಸಂದರ್ಭದಲ್ಲಿ ವರ್ಗಾವಣೆ ಆಗಿರಬಹುದು ಕೆಲವೊಂದು ಶಿಫಾರಸು ಪತ್ರಗಳಿಗೆ ಸಂಬಂಧಪಟ್ಟಂಗೆ ಆಗಿರಬಹುದು ಡಿಸಿಸಿ ಬ್ಯಾಂಕ್ ಆಗಿರಬಹುದು ಬೇರೆ ಬೇರೆ ನೇಮಕಕ್ಕೆ ಸಂಬಂಧಪಟ್ಟಂಗೆ ಆಗಿರಬಹುದು ಮತ್ತೆ ಪಕ್ಷದ ವಲಯದಲ್ಲಿ ಸೊ ಆ ಹಂತಗಳಲ್ಲಿ ನೇಮಕಕ್ಕೆ ಸಂಬಂಧಪಟ್ಟಂಗೆ ಆಗಿರಬಹುದು ಎಲ್ಲಾ ವಿಚಾರಗಳನ್ನು ಕೂಡ ಡಿಸಿಎಂ ಗಮನಕ್ಕೆ ತರುವಂತ ಒಂದು ಪ್ರಯತ್ನ ಕೂಡ ಸತೀಶ್ ಜಾರಕಿಹೊಳಿ ಅವರಿಂದ ಆಗಿರುವಂತದ್ದು ಆದರೆ ಒಂದು ಹಂತದಲ್ಲಿ ಯಾಕಂತಂದ್ರೆ ಅವರು ಒಂದು ಮೈಸೂರು ಪ್ರವಾಸಕ್ಕೆ ಕೈಗೊಳ್ಳುವುದಕ್ಕೆ ಹಿಂದಿನ ದಿನ ಅವರು ಭೇಟಿ ಮಾಡಿ ಅವರು ಎಲ್ಲವನ್ನ ಗಮನಕ್ಕೆ ತಂದಿದ್ದಾರೆ ಸೊ ಮರುದಿನ ಅವರು ಮೈಸೂರು ಪ್ರವಾಸಕ್ಕೆ ಹೊರಟಿದ್ದಾರೆ ಅನ್ನುವಂಥದ್ದು ಕೂಡ ಆದರೆ ಅಷ್ಟೊತ್ತಿಗಾಗಲೇ ಕೂಡ ಹೈಕಮಾಂಡ್ಗೆ ಈ ಮಾಹಿತಿ ರವಾನೆ ಆಗುತ್ತೆ ಸೊ ಈ ರೀತಿ ಪ್ರವಾಸಕ್ಕೆ ಹೋಗೋದ್ರಿಂದ ಗೊಂದಲ ಆಗುತ್ತೆ ಅನ್ನುವಂಥದ್ದು ಕೂಡ ಅವಾಗ ಆ ಸಂದರ್ಭಕ್ಕೆ ತಡೆಯುವಂತ ಒಂದು ಪ್ರಯತ್ನ ಆಗುತ್ತೆ ಆದರೂ ಕೂಡ ಸತೀಶ್ ಜಾರಕಿಹೊಳಿ ಅವರು ನೇರವಾಗಿ ಕಡ್ಡಿ ಮುರಿದಂತೆ ಪ್ರಸ್ತಾಪ ಆಗಿರುವಂಥದ್ದು ಬೆಳಗಾವಿ ಜಿಲ್ಲೆಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಪದೇ ಪದೇ ಮೂಗು ತೂರಿಸತಕ್ಕಂಥದ್ದಾಗಿರ್ಬೋದು ಅಲ್ಲಿ ಹಸ್ತಕ್ಷೇಪ ಮಾಡುವಂಥದ್ದಾಗಿರ್ಬೋದು ಇದ್ಯಾವುದಕ್ಕೂ ಕೂಡ ಅವಕಾಶ ಕೊಡಬಾರದು ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಇದಕ್ಕೆ ವ್ಯತಿರಿಕ್ತ ಪರಿಣಾಮ ಬೀರುತ್ತೆ ಅನ್ನುವಂಥ ಒಂದು ಸ್ಪಷ್ಟ ಸಂದೇಶ ರವಾನೆ ಮಾಡುವ ಪ್ರಯತ್ನದ ಭಾಗವಾಗಿ ಡಿಕೆ ಶಿವಕುಮಾರ್ ಅವರನ್ನ ಭೇಟಿ ಆಗಿದ್ರು ಅನ್ನುವಂಥ ಮಾಹಿತಿ ಕೂಡ ಲಭ್ಯ ಆಗಿದೆ ಆದರೆ ಒಂದು ಇಲ್ಲಿ ವಿಚಾರ ಆಗ್ತಿರುವಂಥದ್ದು ಯಾಕಂದ್ರೆ ಡಿಕೆ ಶಿವಕುಮಾರ್ ಅವರು ಆ ಒಂದು ಸಂದರ್ಭದಲ್ಲಿ ಸ್ಪಷ್ಟ ಭರವಸೆ ಸಿಗ್ತೋ ಇಲ್ಲೋ ಅನ್ನುವಂಥದ್ದು ಕೂಡ ಸಾಕಷ್ಟು ಕುತೂಹಲ ಕೆರೆ ಮಾಡಿಕೊಟ್ಟಿದೆ ಆದರೆ ಒಂದಂತೂ ಸ್ಪಷ್ಟ ಆಗ್ತಿದೆ ಸೊ ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿ ಜಿಲ್ಲೆಯಲ್ಲಿನ ಸಂಪೂರ್ಣ ವಿದ್ಯಮಾನಗಳು ಆಗುವಂಥ ಮುಂದಿನ ಬೆಳವಣಿಗೆಗಳ ಬಗ್ಗೆ ಇದು ಹೀಗೆ ಮುಂದುವರ್ಕೊಂಡಿದ್ದೇ ಆಗಿದ್ದಲ್ಲಿ ಬೆಳವಣಿಗೆಗಳ ಬಗ್ಗೆ ಬೇರೆ ರೀತಿಯಲ್ಲಿ ಆಗುತ್ತೆ ಸಂದೇಶ ರವಾನೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಒಂದಷ್ಟು ಮನವರಿಕೆ ಮಾಡಿಕೊಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿದ್ರು ಅನ್ನುವಂಥ ಮಾತುಗಳು ಕೇಳಬರ್ತಾ ಇರುವಂಥದ್ದು ವಿದ್ಯಾಶ್ರೀ ಥ್ಯಾಂಕ್ ಯು ಹರೀಶ್ ತಮ್ಮ ಡೀಟೇಲ್ಸ್ಗೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ